ಹಾಯ್ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ನಾನೀಗ ಅಯೋಧ್ಯೆಯಲ್ಲಿದ್ದೇನೆ. ರಾಮ ಮಂದಿರ ನಿರ್ಮಾಣದ ಸ್ಥಳಕ್ಕೆ ಹೋಗ್ತಾ ಇದ್ದೇನೆ. ರಾಮ ಮಂದಿರ ನಿರ್ಮಾಣ ಆಗ್ತಿರೋದು ಇಲ್ಲಿಂದ ಸ್ವಲ್ಪವೇ ದೂರದಲ್ಲಿ. ಈಗ ಬೆಳಿಗ್ಗೆ 6:30, ತುಂಬ ಚಳಿ ಇದೆ ಮತ್ತು ಮೋಡ ಕವಿದ ಥರ ಇದೆ, ಒಂಥರ ಮಂಜು ಕವಿದಿದೆ ಅಂತ ಹೇಳ್ತಾರಲ್ಲ, ತುಂಬ ಮಂಜಿದೆ. ಈಗ ನೋಡಿ ಫುಲ್ಲು ಎದುರಿದ ದಾರಿಯೇ ಸರಿಯಾಗಿ ಕಾಣ್ತಾ ಇಲ್ಲ. ಇಲ್ಲಿ ನೋಡಿ ಮಂದಿರ ನಿರ್ಮಾಣಕ್ಕೆ ಬೇಕಾದಂತಹ ಶಿಲೆಗಳನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಇದು ಮಂದಿರಕ್ಕೆ ಹೋಗುವಂತಹ ದಾರಿ, ಇದು ತುಂಬ ಅಗಲಾಗಿದೆ ಮಾರ್ಗ. ಇದು ಇದಕ್ಕಿಂತ ರಾಮ್ಪತ್ ಅಂತ ಏನೋ ಹೇಳ್ತಾರೆ, ನನಗೆ ಸರಿಯಾಗಿ ಹೆಸರು ಗೊತ್ತಿಲ್ಲ ಏನಿಟ್ಟಿದ್ದಾರೆ ಅಂತ. ನಾನು ಹೋದಲಿಂದ ಮುಂದಕ್ಕೆ ಕ್ಯಾಮ್ರಾ ತಗೊಂಡು ಹೋಗ್ಲಿಕ್ಕೆ ಅಲೌಡ್ ಇರಲಿಲ್ಲ, ಲಾಕರಲ್ಲಿ ಇಡಬೇಕಿತ್ತು. ಆದ್ದರಿಂದ ಮುಂದೆ ಶ್ರೀರಾಮದೇವರ ವಿಗ್ರಹದ ದರ್ಶನ ಮಾಡಲಿಕ್ಕೆ ಆಗಲಿಲ್ಲ, ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ದರ್ಶನದ್ದು. ಈಗ ನಾನು ದರ್ಶನ ಮಾಡಿ ವಾಪಸ್ ಹೋಗ್ತಾ ಇದ್ದೇನೆ. ಇಸ್ಕೋ ಮೊಬೈಲ್ ನೀ ಉದರ್ ಜಮಾಕಿ ಅಮ್ಮ ಇವಿ ಉದರ್ ಇದರ್ ಆಪ್ ಕರ್ಸಕ್ತೇವೆ ಬಾರ್. ಎಲ್ಲ ಕೆಲಸ ಆಗ್ತಾಯಿದೆ ನೋಡಿ, ಇದು ರೋಡ್ನ ಕೆಲಸ. ದೇವಾಲಯ ತುಂಬ ದೂರ ಇದೆ, ತುಂಬ ಇಲ್ಲಿಂದ ಸಾಧಾರಣ ಒಂದು 1/2 ಕಿಲೋಮೀಟರ್ ಇದೆ ದೂರದಲ್ಲಿ ಇಲ್ಲಿಂದ. ಇದು ಎಂಟ್ರೆನ್ಸ್ ಪಕ್ಕ ಕೆಲಸ ಆಗ್ತಿದೆ ನೋಡಿ. ಇದೆರಡು ಪ್ರವೇಶ ದ್ವಾರದ ಗೋಪುರ. ಈ ರಸ್ತೆಗೆ ರಾಮಪಥ ಅಂತ ಹೆಸರು, ರಾಮಪಥ ಅಂತ. ಈ ರಾಮಪಥದಿಂದ ಬಂದು ನೀವು ಇಲ್ಲಿ ಡೈರೆಕ್ಟ್ ಬಲಗಡೆಗೆ ತಿರುಗಿದರೆ ರಾಮ ಮಂದಿರಕ್ಕೆ ರಸ್ತೆ. ನಾನು 2013 ಬಂದಿದ್ದೆ, ಆನಂತರ ತುಂಬ ಬದಲಾವಣೆಗಳಾಗಿದೆ ಇಲ್ಲಿ. ಈಗ ಪರಿಚಯನೇ ಸಿಗ್ತಾಯಿಲ್ಲ, ಇಲ್ಲಿ ಮೊದಲು ಬಂದ ಸ್ಥಳವೇ ಗೊತ್ತಾಗ್ತಿಲ್ಲ ಇಲ್ಲಿ ಬಂದದಂತ. ನೋಡಿ ಇಲ್ಲೆಲ್ಲ ಮಣ್ಣಿನ ಲೋಟದಲ್ಲಿ ಚಹಾ ಕೊಡ್ತಿದ್ದಾರೆ. ಕಿತ್ತನೆಗೆ ಚಹಾ ನೋಡಿ, 10 ರೂಪಾಯಿ ಇದು, 10 ರೂಪಾಯಿ ಸಿಗ್ತದೆ ಮಣ್ಣಿನ. ಇಂಥ ಲೋಟ ಇರ್ತದೆ ನೋಡಿ. ಈ ಗಲ್ಲಿಯಿಂದ ಕೂಡ ಹನುಮನಗಡಿ ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲಿ ಒಬ್ಬರು ಬಾಬಾ ಇದ್ದಾರೆ. ಕಾಶಿಯಲ್ಲಿ ಕೂಡ ಇದೇ ಥರ ಗಲ್ಲಿ ಗಲ್ಲಿ ಇತ್ತು, ಎಲ್ಲ ಈಗ ಚಂದ ಮಾಡಿದ್ದಾರೆ, ಎಲ್ಲ ತೆಗೆದು. ಇದೊಂದು ಶಾರ್ಟ್ಕಟ್ ರೋಡಲ್ಲಿ ಹೋಗ್ತಾ ಇರೋದು. ಹನುಮನಗಡಿಗೆ ನಿಜವಾಗಿ ವಿಶಾಲವಾದ ಒಂದು ಹಾದಿ ಇದೆ, ಅಲ್ಲಿಂದ ಹೋಗ್ಬೋದು ನೋಡಿ. ಇದು ಹನುಮನಗಡಿ ದೇವಸ್ಥಾನ. ಇದು ರಾಧಾದ್ವಾರ ಮಂದಿರ ಅಂತೆ. ಇದು ದಶರಥ ಮಹಲ್ ಅಂತ ಒಂದು ದೇವಾಲಯ ಇದು ಕೂಡ. ಇದು ರಾಮ ಜನ್ಮಭೂಮಿಯಿಂದ ಒಂದು 250 ಮೀಟರ್ ದೂರದಲ್ಲಿದೆ. ಇದು ಮರದ ಬಾಗಿಲು ನೋಡಿ, ಎಷ್ಟು ದೊಡ್ಡದಿದೆ. ಸಾಧಾರಣ 20 ಫೀಟ್ ಎತ್ತರ ಇದೆ ಇದು, ಇದರ ದ್ವಾರ 20 ಫೀಟ್ ಎತ್ತರ ಇದೆ. ಹಳೆಗಾಲದ ಮರದ ಬಾಗಿಲು ಇದು. ಇದು ದಶರಥ ಮಹಲ್ ಒಳಗಿನ ದೃಶ್ಯ ನೋಡಿ. ಇದು ಬರೇ ಒಂದು 2 ಇಂಚು ದಪ್ಪದ ಇಟ್ಟಿಗೆಯಲ್ಲಿ ಕಟ್ಟಿದ್ದಾರೆ ಇದು, ಆ ಕಾಲದಲ್ಲಿ 1000 ವರ್ಷ ಹಳೆದಿದು. 1000 ವರ್ಷ ಹಳೆಯ ಕಟ್ಟದಿದೆ ದಶರಥ ಮಹಲ್ ಅಂದರೆ. ಇದು ದಶರಥ ಮಹಲ್ ಒಳಗಿನ ದೃಶ್ಯ ನೋಡಿ. ಇಲ್ಲಿ ಕೂಡ ನವೀಕರಣದ ಕೆಲಸ ನಡೀತಾ ಇದೆ, ಹೊಡೆದಾಕಿದ್ದಾರೆ. ನಾವೀಗ 2ನೇ ದ್ವಾರವನ್ನು ದಾಟಿ ಇದು ಮುಂದೆ 3ನೇ ದ್ವಾರ. ಇದು ದಶರಥನ ಅರಮನೆ ಅಂತ ಹೇಳ್ತಾರೆ.
ನೋಡಿ ದಶರಥನ ಅರಮನೆಯ ಒಳಗಿನ ಭಾಗ. ಇದು ದಶರಥನ ಅರಮನೆ ಅಂತ ಹೇಳ್ತಾರೆ. ಹಿಂದಿನ ಕಾಲದ್ದು, ತುಂಬ ತುಂಬ ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ. ಇಲ್ಲಿ ಕ್ಯಾಮರಾ ಅಲೌಡ್ ಇದೆ ಈ ದಶರಥನ ಅರಮನೆಗೆ, ಹಾಗಾಗಿ ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಈಗ. ನೋಡಿ ಇದು ಕನಕ ಭವನ ಅಂತ, ಇದು ಒಂದು ದೇವಾಲಯವೇ. ಒಂದು 150 ಮೀಟರ್ ದೂರದಲ್ಲಿರುವಂತಹ ಕನಕ ಭವನ ಅಂತ. ಎಷ್ಟು ಭವ್ಯವಾಗಿದೆ ನೋಡಿ. ಈಗ ನಾವು ಕನಕ ಭವನದ ಒಳಗಿರುವಂತಹ ದೇವಾಲಯವನ್ನು ನೋಡೋಣ. ಇಲ್ಲೆಲ್ಲ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇದೆ. ಇದೊಂದು ದೊಡ್ಡ ಪುಣ್ಯ ಈ ಅವಕಾಶ ಸಿಕ್ಕಿದ್ದು. ಇದು ಕನಕ ಭವನದ ದೇವಾಲಯದ ಒಳಗಿರುವಂತಹ ಸುಂದರವಾದ ದೃಶ್ಯ. ಕನಕದ್ವಾರದ ಮುಖ್ಯ ದ್ವಾರದ ಸೀನ್ ಇದು. ನೀವು ಅಯೋಧ್ಯೆಗೆ ಬಂದರೆ ಬರೀ ರಾಮ ಜನ್ಮಭೂಮಿ ಅಲ್ಲ, ಕನಕ ಮಹಲ್, ದಶರಥ ಮಹಲ್, ಹನುಮಾನ್ ಗಡಿ, ಹೀಗೆ ಹಲವಾರು ಅತಿ ಸುಂದರವಾದ ಸ್ಥಳಗಳೆಲ್ಲ ಇದೆ. ಇದೆಲ್ಲ ರಾಮ ಜನ್ಮಭೂಮಿಯಿಂದ ಬರೇ 100-150 ಮೀಟರ್ ದೂರದಲ್ಲಿದೆ. ಇದೆಲ್ಲ ಜಾಸ್ತಿ ದೂರ ಇಲ್ಲ. ಇಲ್ಲಿ ಬಂದರೆ ಎಲ್ಲವನ್ನು ನೋಡಿಕೊಂಡು ಆರಾಮದಲ್ಲಿ ಹೋಗ್ಬೋದು ನೀವು. ಇದು ಕನಕದ್ವಾರ ಅಂತ ಈಗ ತೋರಿಸಿದ್ನಲ್ಲ, ಇದೇನು ತಾಜ್ಮಹಲ್ಗಿಂತ ಕಡಿಮೆ ಇಲ್ಲ. ತಾಜ್ಮಹಲ್ಗಿಂತ ಸ್ವಲ್ಪ ಚಂದನೇ ಇದೆ ಇದು. ನಾವು ಬರೀ ತಾಜ್ಮಹಲ್ ಅಂತ ಹಿಂದೆ ಬಿದ್ದಿದ್ದೇವೆ. ಎಷ್ಟೋ ದೇವಾಲಯಗಳು ಅತ್ಯಂತ ಸುಂದರವಾದ ಕಲಾನೈಪುಣ್ಯತೆಯಿಂದ ಕೂಡಿದೆ. ಸ್ನೇಹಿತರೆ, ನನ್ನ ಅಯೋಧ್ಯೆ ಯಾತ್ರೆಯ ಒಂದು ಪುಟ್ಟ ಭಾಗವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಅನೇಕ ವಿಶೇಷಗಳನ್ನು ನಾನು ತೋರಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.